ಇನ್ನು ಮುಂದಿನ ಕ್ಷೇತ್ರ ಕುಡಚಿ ಕುಡಚಿ ಶಾಸಕ ಪಿ ರಾಜೀವ್ ಇಡೀ ರಾಜ್ಯಾದ್ಯಂತ ಮನೆ ಮಾತು ಏನ್ ಮನುಷ್ಯ ಮಾತಾಡೋದು ಏನ್ ಮನುಷ್ಯನ್ ಸ್ವಭಾವ ಏನ್ ಮನುಷ್ಯ ನಡವಳಿಕೆ ಗ್ರೇಟ್ ಅಂತ ಊರಿಗೆಲ್ಲ ವಾವನ್ನ ಗಿರಾಕಿ ಎಮ್ ಎಲ್ ಎ ಆ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಈಚೆ ವ್ಯತ್ಯಾಸ ಅಮಿತ್ ಶಾಮ್ ಘಾಟ್ಗೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮಹೇಶ್ ತಮ್ಮಣ್ಣನವರ್ ಎಲ್ಲಪ್ಪ ಸಿಂಗೆ ಅಂತೆಲ್ಲ ಇದ್ರು ಕೂಡ ಅಮಿತ್ ಶಾಮ್ ಘಾಟಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಅಮಿತ್ ಶ್ಯಾಮ್ ಘಾಟ್ಗೆ ವರ್ಸಸ್ ಶಾಮಿಮ್ ಘಾಟ್ಗೆ ಅಂತಿದ್ರು ಅವ್ರ ಅಮಿತ್ ಶಾಟಿಗೆ ಅವ್ರ ವಿರುದ್ಧ ರಾಜೀವ್ ಗೆತ್ಕೊಂಡು ಸರ್ ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ಟಫ್ ಫೈಟ್ ಇದೆ ರಾಜೀವ್ಗೆ ಟಫ್ ಫೈಟ್ ಇದೆ ಸೋಲಿಸಲೇಬೇಕು ಅಂತ ಒಂದು ವರ್ಗ ನಿಂತಿದೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ಸೋಲ್ಸಕ್ ನಿಂತಿದೆ ಹೆಗಿನ ಎಷ್ಟು ಅಂದ್ರೆ ನೀವು ನೋಡಿ ನಿಮ್ಮೂರಲ್ಲಿ ತಿರುಪತಿ ತಿಮ್ಮಪ್ಪ ಸ್ಟ್ರಾಂಗ್ ನಮ್ಮ ನಮ್ಮೂರಲ್ಲಿ ಮಾರಮ್ಮನ ಗುಡಿ ಕೈ ಮುಗ್ದೇ ಹೋಗ್ಬೇಕು ನಿಜ ಹಂಗೆ ರಮೇಶ್ ಜಾರಕಿಹೊಳಿ ಹಾಗಾಗಿ ಕೆಲವೊಂದನ್ನ ವಿಚಾರದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಬಿದ್ದಿಲ್ಲ ಅಂತ ಕಾಣುತ್ತೆ ಯಾರು ರಾಜೀವ್ ಅವರು ಫೇಸ್ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಪಿ ರಾಜೀವ್ ಅವರ ಸಂಬಂಧ ಹಾಲು ಜೇನಿನಂತೆ ಆಲೂ ನೀರಿನಂತೆ ಆಗಿಲ್ಲ ಸ್ವಲ್ಪ ಸಪರೇಟ್ ಆದಂಗೆ ಆಲು ಎಣ್ಣೆ ತೇಲ್ತಿರ್ತದಲ್ಲ ಮೇಲೆ ಹಂಗಿದೆ ಬಿಜೆಪಿ ಶಾಸಕರೇಗಳು ಕೂಡ ಸೊ ಅದೊಂದು ಸ್ವಲ್ಪ ಮಿಸ್ ಉಡಿತಿದೆ ಕುಡ್ಚಿಯಲ್ಲಿ ಸದ್ಯಕ್ಕೆ ಡಿಸೆಂಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ನ ಕಾಂಗ್ರೆಸ್ ಪಕ್ಷ ಮುನ್ನ ಕಾಯ್ದುಕೊಂಡು ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ